ಹಲೋ ಎವ್ರಿವನ್, ವೆಲ್ಕಮ್ ಟು ಮೋಕ್ಷಿಕಾ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು PGCET ಎಂಟ್ರೆನ್ಸ್ ಎಕ್ಸಾಮ್ಸ್ ಡೇಟ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಆ ಡೇಟ್ಸಿನ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಪ್ರೀವಿಯಸ್ಲಿ MBA, MCA, ME, MTech ಮತ್ತು MR ಎಂಟ್ರೆನ್ಸ್ ಎಕ್ಸಾಮನ್ನು ಈ ಮಂತ್ ಅಂದರೆ October 23rd ಮತ್ತು 22nd ಅಂತ ಅನೌನ್ಸ್ ಮಾಡಿದರು. ಡ್ಯೂ ಟು ಸಮ್ ರೀಸನ್ಸ್ ಅಂದರೆ ಕೆಲವೊಂದು ಯೂನಿವರ್ಸಿಟೀಸಲ್ಲಿ ಡಿಗ್ರಿ ಎಕ್ಸಾಮ್ಸ್ಗಳಿನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಆ ಎಕ್ಸಾಮ್ಸ್ಗಳನ್ನ ಪೋಸ್ಟ್ಪೋನ್ ಮಾಡಿದರು. ಹಾಗಾದರೆ ನ್ಯೂ ಎಕ್ಸಾಮ್ ಡೇಟ್ಸ್ ಯಾವುದು ಅಂತ ನೋಡೋಣ ಬನ್ನಿ ಸ್ಟೂಡೆಂಟ್ಸ್. ಇಲ್ಲಿ ನೀವು ನೋಡ್ಬೋದು, ಫಾರ್ ಅಡ್ಮಿಷನ್ ಟು MBA, MCA, ME, MTech ಕೋರ್ಸಸ್ PGCET 2021 ಟೆಸ್ಟ್ ಡೇಟ್ ಶೆಡ್ಯೂಲ್ ಫಾರ್ 22nd and 23rd October 2020 ವಾಸ್ ಪೋಸ್ಟ್ಪೋನ್. ಆಗಲೇ ಹೇಳಿದೆ, 22nd ಮತ್ತು 23rd ಇದ್ದಂಥ ಎಕ್ಸಾಮ್ಸನ್ನು ಪೋಸ್ಟ್ಪೋನ್ ಮಾಡಿದರು. ಈಗ ಹೊಸ ಡೇಟ್ಸನ್ನು ರಿಲೀಸ್ ಮಾಡಿದ್ದಾರೆ. ಅದು ಯಾವತ್ತು ಅಂತ ಅಂದರೆ 13th November 2021 ಆ್ಯಂಡ್ 14th November 2021 ಆ್ಯಸ್ ಪರ್ ದ ಫಾಲೋಯಿಂಗ್ ಶೆಡ್ಯೂಲ್. ಅಂದರೆ ಮುಂದಿನ ತಿಂಗಳು 13 ಮತ್ತು 14ನೇ ತಾರೀಕು MBA, MCA, ME, MTech, MR ಎಂಟ್ರೆನ್ಸ್ ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡ್ತಿದ್ದಾರೆ. ಆದರೆ ಶೆಡ್ಯೂಲ್ ಏನೇನು ಅಂತ ನೋಡೋಣ ಬನ್ನಿ. ಇಲ್ಲಿ ಶೆಡ್ಯೂಲ್ ಏನು ಅಂತ ಅಂದರೆ 13th November 2021 13ನೇ ತಾರೀಕು ME, MTech ಮತ್ತು MR ಎಕ್ಸಾಮ್ಸ್ಗಳು ನಡೆಯುತ್ತೆ. ಟೈಮಿಂಗ್ಸ್ ಬಂದು 10:30 to 4:30, ಅಂದರೆ 10:30 to 12:30 ಟೈಪ್ ಬಿ ಎಕ್ಸಾಮ್ಸ್ ಕಂಡಕ್ಟ್ ಆಗುತ್ತೆ. 2:30 to ಮತ್ತು 4:30 PM ಟೈಪ್ ಎ ಎಕ್ಸಾಮ್ಸ್ಗಳು ಕಂಡಕ್ಟ್ ಆಗುತ್ತೆ. ಮಾರ್ಕ್ಸ್ ಬಂದು 100 ಮಾರ್ಕ್ಸ್ಗೆ. ಇನ್ನು 14th November 2021 ಅಂದರೆ November 14th ಸಂಡೇ MCA ಮತ್ತು MBA ಎಕ್ಸಾಮ್ಸ್ಗಳು ಕಂಡಕ್ಟ್ ಆಗುತ್ತೆ. MCA ಮತ್ತು MBA ಟೈಮಿಂಗ್ ಬಂದು MCA ಎಕ್ಸಾಮ್ಸ್ ಬರೀತಿರೋರಿಗೆ ಟೈಮಿಂಗ್ಸು 10:30 to 12:30 ಮತ್ತು MBA ಎಕ್ಸಾಮ್ಸ್ ಬರೀತಿರೋರಿಗೆ ಟೈಮಿಂಗ್ಸ್ ಬಂದು 2:30 PM to 4:30 PM. ಮಾರ್ಕ್ಸ್ ಬಂದು 100 ಮಾರ್ಕ್ಸು. ಮತ್ತು ಇಲ್ಲಿ ನೋಟಿಫಿಕೇಷನಲ್ಲಿ ಅವರು ಹಾಲ್ ಟಿಕೆಟ್ ಬಗ್ಗೆನೂ ಸಹ ಮೆನ್ಷನ್ ಮಾಡಿದ್ದಾರೆ. ಏನು ಅಂತಂದರೆ, ಡೇಟ್ಸ್ ಫಾರ್ ಡೌನ್ಲೋಡಿಂಗ್ ದ ಅಡ್ಮಿಷನ್ ಟಿಕೆಟ್ಸ್ ಫ್ರಮ್ KA ವೆಬ್ಸೈಟ್ ವಿಲ್ ಬಿ ನೋಟಿಫೈಡ್ ಇನ್ ಡ್ಯೂ ಕೋರ್ಸಸ್. ಅಂದರೆ ಮುಂದೆ ಬರೋ ದಿನಗಳಲ್ಲಿ ನಾವು ಹಾಲ್ ಟಿಕೆಟ್ಸ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀವಿ. ಮತ್ತು ಕ್ಯಾಂಡಿಡೇಟ್ಸ್ ಆರ್ ಇಯರ್ ಬೈ ಇನ್ಫಾರ್ಮ್ ಟು ಚೆಕ್ ದ ವೆಬ್ಸೈಟ್ ಫ್ರೀಕ್ವೆಂಟ್ಲಿ ಫಾರ್ ಲೇಟೆಸ್ಟ್ ಅಪ್ಡೇಟ್ಸ್. ಮತ್ತು ವೆಬ್ಸೈಟನ್ನು ಪದೇ ಪದೇ ಚೆಕ್ ಮಾಡ್ತಾಯಿರಿ ಸ್ಟೂಡೆಂಟ್ಸ್. ಯಾವುದೇ ಥರದ ಅಪ್ಡೇಟ್ಸ್ ಇದ್ದರೂ ಸಹ ಅದು ವೆಬ್ಸೈಟಲ್ಲಿ ಅನೌನ್ಸ್ ಆಗಿದ್ರೆ ಮಾತ್ರ ಅದು ಕನ್ಫರ್ಮೇಷನ್. ಮತ್ತು ಈ ಡೇಟ್ಸ್ಗಳು ಏನೀಗ ರಿವೈಸ್ಡ್ ಟೈಮ್ ಟೇಬಲ್ ಕೊಟ್ಟಿದ್ದಾರೋ ಇದು ಸಹ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟಲ್ಲಿ ನೀವು ಡೌನ್ಲೋಡ್ ಮಾಡ್ಬೋದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್.